ಹರೇ ರಾಮ. ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ಬರುಪು ವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದೆ, ಆ ಸದ್ಗುರುವಿರಲಿ ಎನ್ನ ಮಾನಸದೆ. ಭಾರತದ ಗುರುಕುಲಗಳ ಕುರಿತಾದ ಪ್ರವಚನ ಸರಣಿ. ಒಂದು ಗುರುಕುಲವು ಹೇಗಿರ್ತದೆ, ಗುರುವು ಹೇಗಿರ್ತಾನೋ ಹಾಗಿರ್ತದೆ. ಗುರುವಿನ ಯೋಗ್ಯತೆಯೇ ಗುರುಕುಲದ ಯೋಗ್ಯತೆ, ಗುರುವಿನ ಸ್ವರೂಪವೇ ಗುರುಕುಲದ ಸ್ವರೂಪ. ಹಾಗಾಗಿ ಗುರುವೆಂಬ ಕೇಂದ್ರ, ಚಾಲಕ ಶಕ್ತಿ, ಅದನ್ನು ಹೊರತಾಗಿ ಗುರುಕುಲದ ಸ್ವರೂಪವನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗುರು ಹೇಗಿರ್ತಾನೆ ಅಂದರೆ ಅನೇಕ ರೀತಿಯಿಂದ ಹೇಳಬಹುದು. ಒಂದಂಶ ಹೇಳೋದಾದರೆ ಅವನ ಆಹಾರ ಹೇಗಿರುತ್ತದೋ ಹಾಗಿರ್ತಾನೆ ಗುರು. ಸ್ವಲ್ಪ ಕೇಳುವಾಗ ವಿಚಿತ್ರ ಅಂತ ಅನ್ನಿಸಬಹುದು, ಸತ್ಯ ಅದು. ತನ್ನ ಆಹಾರ ಹೇಗಿರುತ್ತದೋ ಹಾಗೆ ಗುರು ಇರ್ತಾನೆ, ಗುರು ಹೇಗಿರ್ತಾನೋ ಹಾಗೆ ಗುರುಕುಲ ಇರ್ತದೆ. ಗುರು ಮಾತ್ರ ಅಂತಲ್ಲ, ನಾವು ಯಾರಾದರೂ ನಮ್ಮ ಆಹಾರ ಹೇಗಿದೆಯೋ ಹಾಗಿರ್ತೇವೆ ನಾವು. ಅದು ಅರ್ಥ ಆಗಬೇಕಾದ್ರೆ ನಾವು ಚಾಂದೋಗ್ಯ ಪುರುಷೋತ್ತಮನ ಒಂದು ಪಂಕ್ತಿಯನ್ನು ಗಮನಿಸಬೇಕು. ಆ ಪಂಕ್ತಿ ಏನ್ ಹೇಳುತ್ತದೆ ಅಂದ್ರೆ, ಅನ್ನಮಯಂ ಹಿ ಸೌಮ್ಯ ಮನಃ. ಮಗು ಮನಸ್ಸೆಂಬುದು ಅನ್ನವೇ, ಅನ್ನವೇ ಮನಸ್ಸಾಗುವಂಥದ್ದು. ಏವಮೇವ ಖಲು ಸೌಮ್ಯ ಅನ್ನಸ್ಯ ಅಶ್ಯಮಾನಸ್ಯ ಯಹ ಅಣಿಮ ಸ ಊರ್ಧ್ವ ಸಮುದೇಶತಿ ತನ್ ಮನೋಭವತಿ. ಅಣಿಮ ಅಂದ್ರೆ ಸೂಕ್ಷ್ಮಾಂಶ, ಅನ್ನದಲ್ಲಿ ಸ್ಥೂಲಾಂಶವೂ ಇದೆ ಸೂಕ್ಷ್ಮಾಂಶವೂ ಇದೆ. ಆ ಸೂಕ್ಷ್ಮಾಂಶವೇ ಮನಸ್ಸಾಗುವಂಥದ್ದು, ಅಂದಮೇಲೆ ಸ್ಥೂಲಾಂಶ ಶರೀರ ಆಗ್ತದೆ ಅಂತ. ಈಗ ನಾವು ಅಂದ್ರೆ ಏನು, ನಮ್ಮಲ್ಲಿ ಎರಡು ಅಂಗ, ಒಂದು ಅಂತರಂಗ ಇನ್ನೊಂದು ಬಹಿರಂಗ. ಅನ್ನದ ನಾವು ಉಣ್ಣುವ ಅನ್ನದ ಸ್ಥೂಲ ಭಾಗವು ನಮ್ಮ ಶರೀರವಾದರೆ ಸೂಕ್ಷ್ಮ ಭಾಗವು ನಮ್ಮ ಮನಸ್ಸಾಗ್ತದೆ. ಸ್ಥೂಲ ಭಾಗವು ಅಂತರಂಗವಾದರೆ ಸೂಕ್ಷ್ಮ ಭಾಗವು, ಸ್ಥೂಲ ಭಾಗವು ಬಹಿರಂಗವಾಗೋದಾದರೆ ಸೂಕ್ಷ್ಮ ಭಾಗವು ಅಂತರಂಗವಾಗ್ತದೆ. ಒಟ್ಟಿನಲ್ಲಿ ನಾವು ಏನು ಎನ್ನುವುದು ನಾವು ಉಣ್ಣುವ ಅನ್ನವನ್ನು ಅವಲಂಬಿಸಿದೆ. ಗುರು ಮಾತ್ರವಲ್ಲ, ಎಲ್ಲರಿಗೂ ಇರತಕ್ಕಂಥದ್ದು. ಗುರುವಿಗೆ ಮುಖ್ಯ ಯಾಕೆಂದ್ರೆ ಅವನಂತೆಯೇ ಶಿಷ್ಯ, ಅಂತೆಯೇ ಸಮಾಜ. ಒಂದು ಗುರುಕುಲ ಹೇಗಿದೆಯೋ ಹಾಗೆ ಆ ದೇಶ ಇರ್ತದೆ, ಆ ಪ್ರದೇಶವೇ ಹಾಗೆ ಆಗ್ತಾ ಹೋಗ್ತದೆ ಅಂತ. ಗುರುಕುಲಗಳು ಶಿಕ್ಷಣ ವ್ಯವಸ್ಥೆ ಹೇಗಿದೆಯೋ ಅಂಥವ್ರು ತಯಾರಾಗ್ತಾ ಹೋಗ್ತಾರೆ, ಅಂತಹ ಪ್ರಜೆಗಳೇ ನಿರ್ಮಾಣವಾಗ್ತಾ ಹೋಗ್ತಾರೆ, ಸಮಾಜವೇ ಹಾಗಾಗ್ತದೆ. ಹಾಗಾಗಿ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಅದು. ಹಾಗಾಗಿ ಈ ತಪಸ್ಸು, ತಪಸ್ಸು ಎಂಬ ಶಬ್ದ ಬಂತು. ತಪಸ್ಸು ಅಂದ್ರೆ ಈ ಹಿಂದೆಯೇ ಈ ಪ್ರವಚನ ಸರಣಿಯಲ್ಲಿ ಹೇಳಿದ ಹಾಗೆ ಅದೊಂದು ಚೌಕಟ್ಟು. ಆಹಾರದ ಕುರಿತಾಗಿ, ನಾವು ಸ್ವೀಕರಿಸುವ ಆಹಾರದ ಕುರಿತಾಗಿ ಒಂದು ಚೌಕಟ್ಟು, ಒಂದು ವ್ಯವಸ್ಥೆ. ಹಿತವಾದುದನ್ನು ಸೇವಿಸು, ಹಿತವಾದುದನ್ನು ಮಿತವಾಗಿ ಸೇವಿಸು, ಹಿತವಾದುದನ್ನು ಹಿತ ಮಿತವಾದುದನ್ನು ಮೇಧ್ಯವಾಗಿಸಿಕೊಂಡು, ಎಂದರೆ ಪವಿತ್ರವಾಗಿಸಿಕೊಂಡು ಸೇವಿಸು. ಈ ಮೂರಂಶ ಇರಬೇಕು. ಅದು ಆಹಾರ ಹಿತವಾದುದಾಗಿರಬೇಕು, ಅಂದ್ರೆ ನಮಗೆ ಸಲ್ಲುವಂತದ್ದಾಗಿರ್ಬೇಕು, ಪ್ರಕೃತಿ ನಮಗೆ ಅಂತ ಇಟ್ಟಿದ್ದಾಗಿರ್ಬೇಕು. ಇಲ್ದಿದ್ರೆ ಅದು ಒಳ್ಳೆಯ ಆಹಾರವೇ ಹೋದಾದರೂ ನಮಗೆ ಹೊಂದಾಣಿಕೆ ಆಗೋದಿಲ್ಲ, ನಮಗೆ ಹೊಂದಾಣಿಕೆ ಆಗದೇ ಇದ್ರೆ ಅದು ನಮಗೆ ಒಳ್ಳೇದು ಮಾಡೋದಿಲ್ಲ. ಆಹಾರ ಎಷ್ಟು ಒಳ್ಳೆಯದು ಅನ್ನೋದು ನಮಗೆಷ್ಟು ಒಳ್ಳೇದು ಅನ್ನೋದ್ರ ಮೇಲೆ ಇರತಕ್ಕಂಥದ್ದು ಅಂತ. ನಮಗೆ ಹಿತವೇ ಅದು, ಹುಲಿಗೆ ಯಾವುದು ಹಿತವೋ ಅದು ನಮಗೆ ಹಿತವಲ್ಲ, ನಮಗೆ ಯಾವುದು ಹಿತವೋ ಅದು ಹಸುವಿಗೆ ಹಿತವಲ್ಲ. ನೀವು ಒಂದಿಷ್ಟು ಅಶನ ಅನ್ನವನ್ನು ಒಂದಿಷ್ಟು ಹಸುವಿಗೆ ತಿನ್ನಿಸಿಬಿಟ್ರೆ ಸತ್ತೆ ಹೋಗ್ತದೆ ಅದು. ಒಮ್ಮೆಲೆ ಜಾಸ್ತಿ ಅನ್ನ ತಿನ್ನಿಸಿದ್ರೆ ಹಸು ಬದುಕೋದೇ ಇಲ್ಲ. ಮನುಷ್ಯನಿಗೆ ಒಂದು ಸ್ವಲ್ಪ ಅನ್ನ ಹೆಚ್ಚಾದ್ರೂ ಕೂಡ ಪೂರೈಸ್ತದೆ, ತೊಂದರೆ ಏನೂ ಇಲ್ಲ. ಆದರೆ ಹಸುವಿಗೆ ಹಾಗಲ್ಲ ಅಂತ. ಸ್ವಲ್ಪ ಸ್ವಲ್ಪ ಪೂರೈಸ್ಬೋದು, ಅಕ್ಕಿ ಆಗ್ಬೋದು, ಆದರೆ ಅನ್ನ ಆಗೋದಿಲ್ಲ ಅಂತ. ಹಾಗೆ ಒಬ್ಬರಿಗೆ ಹಿತವಾದದು ಇನ್ನೊಬ್ಬರಿಗೆ ಹಿತವಾಗಬೇಕು ಅಂತಿಲ್ಲ ಅಂತ. ನಮಗೆ ಅಂತ ಯಾವುದನ್ನು ಪ್ರಕೃತಿ ನಿಹಿತಗೊಳಿಸಿದೆ, ಹಿತ ಅಂದ್ರೆ ಇಡಲ್ಪಟ್ಟಿರುವಂತಹದ್ದು ಅಂತ. ನಮಗೆ ಅಂತ ಇಟ್ಟಿರುವಂತಹದ್ದು, ತಾಯಿ ಮಗುವಿಗೆ ಅಂತ ಇಟ್ಟಿರ್ತಾಳಲ್ಲ, ಹಾಗೆ ಪ್ರಕೃತಿ ನಮಗೆ ಅಂತ ಇಟ್ಟಿರತಕ್ಕಂಥದ್ದು ಅದನ್ನು ಒಂದು ಮಿತಿಯಲ್ಲಿ ಪ್ರಮಾಣಬದ್ಧವಾಗಿ ಮತ್ತು ಪವಿತ್ರವಾಗಿಸಿಕೊಂಡು
ಅಪವಿತ್ರವಾಗದಂತೆ ನೋಡಿಕೊಂಡು ಸೇವಿಸಿದಾಗ ಅದನ್ನು ತಪಸ್ಸು ಅಂತ ಕರೀತಾರೆ. ಈ ತಪಸ್ಸು ಗುರುವಿಗೆ ಬೇಕು. ಯಾಕೆ ಈ ಮಾತುಗಳು ಬಂದು ಅಂದರೆ, ಗುರು ತಪಸ್ಸು ಉಳ್ಳವನೇ ಗುರು ಅಂತ. ತಪಸ್ವಿ ಸತ್ಯವಾದೀಚ ಗುರುನಿತ್ಯಭಿಧೇಯತೆ. ಗುರು ಆಗಬೇಕಾದ್ರೆ ತಪಸ್ವಿ ಆಗಿರಬೇಕು ಅವನು, ಮತ್ತು ಸತ್ಯವಾದಿ ಆಗಿರಬೇಕು. ಎರಡು ಅಂಶಗಳನ್ನು ಹೇಳಿದ್ದಾರೆ. ಈ ತಪಸ್ವಿ ಎನ್ನುವಾಗ ಅದಕ್ಕಿರುವ ವಿವರಣೆ ಇದು ಅಂತ. ಆಹಾರ ವ್ಯವಸ್ಥೆ, ಆಹಾರಕ್ಕಿರ್ತಕ್ಕಂಥ ಒಂದು ಚೌಕಟ್ಟು. ಅವನು ಹಾಗಿದ್ದಾಗ ಶಿಷ್ಯರು ಆಗಿರ್ತಾರೆ, ಗುರುಕುಲವೇ ಆಗಿರ್ತದೆ. ಇಡೀ ಗುರುಕುಲದಲ್ಲಿ ಆಹಾರ ವ್ಯವಸ್ಥೆ ಚೆನ್ನಾಗಿದ್ರೆ ಆಗುವ ಪರಿಣಾಮ ಅದ್ಭುತವಾಗಿರುವಂತಹದ್ದು. ಅದನ್ನು ಇನ್ನೊಂದು ಋಷಿ ಪಂಕ್ತಿಯಿಂದ ಹೇಳೋದಾದ್ರೆ, ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವ ಸ್ಮೃತಿ, ಸ್ಮೃತಿ ಲಂಭೆ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ. ಈ ಪಂಕ್ತಿ, ಮೂರು ಪಂಕ್ತಿ ಇದೆ, ಆಹಾರದಿಂದ ಮೋಕ್ಷದವರೆಗಿದೆ ಅಂತ. ಮೊದಲ ಶಬ್ದ ಆಹಾರ ಅಂತ ಈ ಮೂರು ಪಂಕ್ತಿಗಳಲ್ಲಿ, ಕೊನೆ ಶಬ್ದ ವಿಪ್ರಮೋಕ್ಷ ಅಥವಾ ಮೋಕ್ಷ. ಆಹಾರದಿಂದ ಮೋಕ್ಷ ಪರ್ಯಂತ ಇರತಕ್ಕಂಥ ಒಂದು ಒಂದು ಕ್ರಮವನ್ನು ಈ ಮೂರು ಪಂಕ್ತಿಗಳು ಹೇಳ್ತವೆ. ಆಹಾರ ಶುದ್ಧವಾಗಿದ್ರೆ ಸತ್ವ ಶುದ್ಧವಾಗ್ತದೆ. ಸತ್ವ ಅಂದರೆ ಮನಸ್ಸು. ಅದು ಶುದ್ಧವಾದರೆ ಆಳವಾದ ಸ್ಮೃತಿಗಳು ಉಂಟಾಗ್ತವೆ. ಅದು ಉಂಟಾದಾಗ ಗ್ರಂಥಿಗಳು ಬಿಡಿಸಿಕೊಳ್ತವೆ, ನಮ್ಮೊಳಗಿನ ಗಂಟುಗಳು ಅವುಗಳು ಬಿಡಿಸಿಕೊಳ್ತವೆ. ಜೀವನ ಸರಳ ಆಗ್ತದೆ. ಈಗ ಜೀವನ ಗಂಟು ಗಂಟಾಗಿದೆ, ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ಹಾಗಿದೆ ನಮ್ಮ ಜೀವನ. ಆದರೆ ಅವೆಲ್ಲ ಇರೋದಿಲ್ಲ, ಅವೆಲ್ಲ ಬಿಡಿಸಿಕೊಡ್ತವೆ ಗ್ರಂಥಿಗಳೆಲ್ಲ ಎಂಬುದು ಇದರ ಸರಳ ಅರ್ಥ. ಆಹಾರ ಶುದ್ಧಿ ಅನ್ನೋದಕ್ಕೆ ಅನೇಕ ಸಂಗತಿಗಳಿದೆ. ಆಹಾರ ಶುದ್ಧವಾಗೋದು ಅಂದ್ರೆ ಏನು ಅಂದ್ರೆ, ಮೊದಲು ಆಹಾರ ಶುದ್ಧವಾಗಿರಬೇಕು, ಶುದ್ಧವಾದ ಆಹಾರವಾಗಿರಬೇಕು. ಉದಾಹರಣೆಗೆ ಹಸುವಿನ ಹಾಲು, ಶುದ್ಧವಾದ ಹಸುವಿನ ಹಾಲು ಅದು ಶುದ್ಧವೇ, ಅದು ತಾನೇ ತಾನಾಗಿ ಮಡಿಯೋದು. ಒಂದು ವೇಳೆ ಯಾರೋ ಕರೆದಿದ್ರು, ಸ್ನಾನವಾಗದಿದ್ದವರು ಹಾಲನ್ನು ಕರೆದಿದ್ರು ಕೂಡ, ಅಥವಾ ಅವನು ಯಾವ ವರ್ಗದವನೇ ಆಗಿರಲಿ, ಏನೇ ಆಗಿರಲಿ, ಹಾಲು ಕರೆದಿದ್ರು ಕೂಡ ಗಂಗೆ ಹೇಗೆ ಮೇಲಿಗೆ ಆಗೋದಿಲ್ವೋ, ಹಾಲು ಕೂಡ ಹಾಗೆ ಮೇಲಿಗೆ ಆಗೋದಿಲ್ಲ. ಗೋವಳನ್ನು ಹಾಲು ಕರ್ಕೊಂಡು ತರ್ತಾನೆ, ಅದನ್ನು ಒಬ್ಬ ಮುನಿಶ್ರೇಷ್ಠ ಋಷಿಶ್ರೇಷ್ಠ ಆ ಹಾಲನ್ನು ಬಳಸಬಹುದು, ನೈವೇದ್ಯಕ್ಕೂ ಯಜ್ಞಕ್ಕೂ ಎಲ್ಲದಕ್ಕೂ ಎಲ್ಲವಕ್ಕೂ ಬಳಸಬಹುದು, ದೋಷವಿಲ್ಲದೆ ಇರತಕ್ಕಂಥದ್ದು ಅಂತ. ಹಾಗಾಗಿ ಹಾಲಿನ ಹಾಗೆ, ತುಪ್ಪದ ಹಾಗೆ ಸಹಜವಾದ ಶುದ್ಧಿ. ಯಾವುದೋ ಒಂದು ಉತ್ಕೃಷ್ಟವಾದ ಹಣ್ಣು ಅಂತ, ದಾಳಿಂಬೆ ಹಣ್ಣು ಶುದ್ಧವೇ, ಅದು ಅದೇನು ಮೇಲಿಗೆ ಆಗೋದಿಲ್ಲ. ಹಾಗಾಗಿ ಶುದ್ಧವಾಗಿರ್ತಕ್ಕಂಥ ಆಹಾರ ವಸ್ತುಗಳು ಅಂತ, ಅದೇ ಮಾಂಸಕ್ಕೆ ನಾವು ಈ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಅನೇಕ ಏನು ಎಷ್ಟೇ ಮಡಿಯಿಂದ ನೀರುಳ್ಳಿ ಸೇವನೆ ಮಾಡಿದ್ರು ಅದು ಮಡಿಯಲ್ಲ. ನೀವು ಮಡಿಯಲ್ಲಿಯೇ ಕೊಯ್ದು ಮಡಿಯಲ್ಲೇ ಏನೇ ಮಾಡಿಬೇಕಾದ್ರೆ ಅದು ಅದಲ್ಲ, ಅದು ಅಂತ ನೈಸರ್ಗಿಕವಾಗಿ ಅಲ್ಲ ಅದು. ಅದು ರಜಗುಣ ತಮಗುಣ ಪ್ರಧಾನವಾಗಿರುವಂಥದ್ದು. ಹಾಗಾಗಿ ಇದು ಮನಸ್ಸನ್ನು ಚಂಚಲಗೊಳಿಸುವಂಥದ್ದು, ಮನಸ್ಸನ್ನು ಆ ಕಡೆಗೆ ಅಳೀತಕ್ಕಂಥದ್ದು ತುಂಬಾ ಸಹಜ ಅಂತ. ಹಾಗಾಗಿ ವಸ್ತು ಶುದ್ಧವಾಗಿರಬೇಕು ಅನ್ನುವರಿಂದ ಆರಂಭ ಮಾಡಿ ಆ ವಸ್ತುವನ್ನು ಸಂಪಾದನೆ ಮಾಡುವ ಮಾರ್ಗ ಶುದ್ಧವಾಗಿರಬೇಕು ಅನ್ನುವಲ್ಲಿವರೆಗೆ ಅಂತ. ವಸ್ತುವನ್ನು ಪೇಟೆಯಿಂದ ಖರೀದಿ ಮಾಡಿ ತಂದರೆ ನಾವು ಹಣ ಕೊಡಬೇಕಾಗ್ತದೆ ಅದಕ್ಕೆ. ಆ ಹಣವನ್ನು ಯಾವ ದಾರಿಯಲ್ಲಿ ಸಂಪಾದನೆ ಮಾಡಿದೆ? ಹಣವನ್ನು ನಾವು ದುರ್ಮಾರ್ಗದಲ್ಲಿ ಸಂಪಾದನೆ ಮಾಡಿದರೆ ಹಾಲೆ ಆದರೂ ಕೂಡ ಮಡಿಯಾಗಿರೋದಿಲ್ಲ. ಅದು ಹಾಲಾದರೂ ಹಾಳೆ ಅದು, ಯಾಕೆಂದ್ರೆ ದಾರಿ ಯಾವ ದಾರಿಯಿಂದ ಬಂತು ಎನ್ನುವುದು ತುಂಬಾ ಮುಖ್ಯ ಆಗ್ತದೆ. ಶುದ್ಧವಾಗಿರಬೇಕು ದಾರಿಗಳು, ಅಲ್ಲಿಂದ ಆರಂಭ ಮಾಡಿ ಅಂದರೆ ಶುದ್ಧವಾದ ಮಾರ್ಗದಲ್ಲಿ, ನ್ಯಾಯವಾದ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡಿ. ಹಾಗೆ ಸಂಪಾದನೆ ಮಾಡಿದ ಹಣದಲ್ಲಿ ಶುದ್ಧವಾದ ವಸ್ತುಗಳನ್ನೇ ಖರೀದಿ ಮಾಡಿ, ಅಥವಾ ಬೆಳೆದು ಶುದ್ಧವಾದ ವಸ್ತುಗಳನ್ನೇ ನಾವು ಬೆಳೆಯಲೂಬಹುದು. ಬೆಳೆದು ಅದು ನಮ್ಮ ಅಡಿಗೆ ಮನೆಗೆ ಬಂದ ಮೇಲೆ ಅನೇಕ ಬಗೆಯ ಶುದ್ಧಿಗಳು ಬೇಕಾಗ್ತವೆ, ಮತ್ತೆ ಅನೇಕ ರೀತಿಯ ಶುದ್ಧಿಗಳು ಬೇಕಾಗ್ತವೆ, ಶುದ್ಧವಾದ ರೀತಿಯಲ್ಲಿ ತಯಾರಾಗಬೇಕಾಗ್ತದೆ. ನೀವು ಉತ್ಕೃಷ್ಟವಾದ ವಸ್ತುವನ್ನೇ ಹಾಳು ಪಾತ್ರೆಯಲ್ಲಿ ಬೇಯಿಸಿದರೆ ಅದು ಶುದ್ಧವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಪರಂಪರೆಯಲ್ಲಿ ಹೇಳಿರ್ತಕ್ಕಂಥ ಪಾತ್ರೆಗಳು ಅಂದರೆ ಅದು ಬೆಳ್ಳಿ ಆಗ್ಬೋದು, ತಾಮ್ರ ಆಗ್ಬೋದು, ಚಿನ್ನ ಆಗ್ಬೋದು, ಬೇರೆ ಬೇರೆದಕ್ಕೆ ತಾಮ್ರವನ್ನು ಹೇಳಿದೆ, ಎಲ್ಲವಕ್ಕೂ ತಾಮ್ರ ಅಂತಲ್ಲ, ಕಂಚಿರ್ಬೋದು, ಹಿತ್ತಾಳೆ ಇರ್ಬೋದು, ಇಂಥ ಅನೇಕ ಸಂಗತಿಗಳು. ಕಲ್ಲಿನ ಪಾತ್ರೆ ಆಗ್ಬೋದು, ಕಲ್ಲಿನ ಪಾತ್ರದಲ್ಲಿ ಕೂಡ ಬೇಯಿಸುವಂತಹ ಪದ್ಧತಿಗಳುಂಟು. ಆದರೆ ಕಬ್ಬಿಣದ ಪಾತ್ರೆ ಆದರೆ ಕಬ್ಬಿಣಕ್ಕಿಂತ ಕನಿಷ್ಠವಾದ ಪಾತ್ರೆಗಳು ಬಳಕೆ ಆಗ್ತಾ ಇದೆ. ಅವತ್ತು ಅದರ ಕೆಮಿಕಲ್ ರಿಯಾಕ್ಷನ್ಸ್ ಏನು ಅಂತ ಭಗವಂತನೇ ಬಲ್ಲ ಎನ್ನುವಂಥ ಪಾತ್ರೆಗಳಲ್ಲಿ ನಾವದನ್ನು ಇವತ್ತು ತಯಾರಿಸ್ತೇವೆ. ಆಗ ಪಾತ್ರದ ಅಶುದ್ಧಿಯಿಂದಾಗಿ ಆಹಾರವು ಅಶುದ್ಧವಾಗಬಹುದು ಅಂತ. ಪಾತ್ರ ಶುದ್ಧಿಯು ಕೂಡ ಮುಖ್ಯ. ಸ್ಥಳ ಶುದ್ಧಿ, ಪಾತ್ರ ಶುದ್ಧಿ, ಹಸ್ತಶುದ್ಧಿ ಎಲ್ಲ ಸೇರಿ ಆಹಾರ ಶುದ್ಧಿ ಬರತಕ್ಕಂಥದ್ದು ಅಂತ. ಹೀಗೆ ಶುದ್ಧವಾದ ಬಹಳ ಕಷ್ಟ ಇದೆ. ಆಹಾರ ಶುದ್ಧಿ ಎನ್ನುವುದು
ಸುರಿದ ಬಾಳೆ ಹಣ್ಣಿನ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಅನೇಕ ರೀತಿಯ ನಾವು ತಪಸ್ಸು ಮಾಡಿದಾಗೆ ಮಾಡಬೇಕಾಗ್ತದೆ, ನಮ್ಮ ಆಹಾರ ಶುದ್ಧ ಮಾಡಿಕೊಳ್ಬೇಕಾದ್ರೆ. ಆದರೆ ಮಾಡಿದರೆ ಮಹಾಫಲ ಇದೆ ಅದಕ್ಕೆ. ಮಹಾಫಲ ಏನು ಅಂದರೆ ಆಹಾರ ಶುದ್ಧ, ಸತ್ವಶುದ್ಧಿ, ಸತ್ವವು ಶುದ್ಧವಾಗ್ತದೆ. ಸತ್ವ ಅಂದರೆ ಮನಸ್ಸು. ಯಾಕೆ ಮನಸ್ಸಿಗೆ ಸತ್ವ ಅಂತ ಕರೆದರು ಅಂದರೆ ತನ್ನ ಮೂಲ ರೂಪದಲ್ಲಿ ಮನಸ್ಸು ಸತ್ವ ಪ್ರಧಾನ. ಈಗ ಸದ್ಯ ರಜಃ ಪ್ರಧಾನ ತಮಸ್ ಪ್ರಧಾನ ಆಗಿದೆ, ರಾಜಸ ತಾಮಸ ಆಗಿದೆ ನಮ್ಮ ಮನಸ್ಸು. ಆದರೆ ಅದರ ಮೂಲ ರೂಪದಲ್ಲಿ, ಮನಸ್ಸಿನ ಸಹಜ ರೂಪದಲ್ಲಿ ಸತ್ವಗುಣ ಪ್ರಧಾನವಾಗಿಳ್ಳದ್ದು. ಹಾಗಾಗಿ ಮನಸ್ಸನ್ನು ಸತ್ವ ಎಂಬುದಾಗಿ ಕರೀತಾರೆ. ಸತ್ವ ಅಂದರೆ ಶಕ್ತಿ ಅಂತಲೂ ಕೂಡ ಅರ್ಥ ಇದೆ. ಮನಸ್ಸು ಅಂದರೆ ಶಕ್ತಿ ಅದೊಂದು. ಇವತ್ತು ಕೂಡ ವಾಡಿಕೆ ಇದೆ ನೋಡಿ, ವಿಲ್ ಪವರ್ ಅಂತ ಹೇಳ್ತಾರೆ. ಮನಸ್ಸಿನ ಶಕ್ತಿಯಿಂದಾಗಿ ಒಂದು ವೇಳೆ ದೇಹದಲ್ಲಿ ಶಕ್ತಿ ಇಲ್ಲದೇ ಆದರೂ ಕೂಡ ಮನಸ್ಸಿನ ಶಕ್ತಿಯಿಂದ ಅಸಾಧ್ಯವಾದನ್ನು ಸಾಧ್ಯವಾಗಿ ಮಾಡಿಕೊಳ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಮನಸ್ಸಿಗೆ ಸತ್ವ ಎಂಬುದಾಗಿ ಹೆಸರು. ನಿಮ್ಮ ಅನ್ನ ಶುದ್ಧವಾದರೆ ಮನಸ್ಸು ಶುದ್ಧವಾಗ್ತದೆ. ಯಾಕೆಂದರೆ ಅನ್ನಮಯಂ ಹಿ ಸೌಮ್ಯ ಮನಃ, ಅನ್ನಮಯಂ ಹಿ ಸೌಮ್ಯ ಮನಃ. ಮಗು ಅನ್ನವೇ ನಮ್ಮ ಮನಸ್ಸಾಗುವಂಥದ್ದು, ನಾವುಣ್ಣುವ ಅನ್ನವೇ ಮನಸ್ಸಾಗುವಂಥದ್ದು. ಇದು ಶುದ್ಧವಾದರೆ ಅದು ಶುದ್ಧವಾಗ್ತದೆ. ಯಾಕೆಂದರೆ ಅದೇ ಇದು, ಇದೇ ಅದಲ್ಲ ಅದೇ ಇದು ಅಂತ. ಹಾಗಾಗಿ ಮನಸ್ಸು ಶುದ್ಧವಾಯಿತು, ಮನಸ್ಸಿನಲ್ಲಿ ಸತ್ವಗುಣ ಪ್ರಾಧಾನ್ಯ ಬಂತು. ಮತ್ತೆ ಮನಸ್ಸು ತನ್ನ ಸಹಜ ರೂಪಕ್ಕೆ ಬಂತು. ಸಹಜ ರೂಪದಲ್ಲಿ ಸತ್ವಗುಣ ಪ್ರಧಾನ ಮನಸ್ಸು ಅಲ್ಲಿಗೆ ಬಂತು. ಹಾಗಾದರೆ ಮನಸ್ಸು ಶುದ್ಧವಾದರೆ, ಮನಸ್ಸು ಸತ್ವ ಪ್ರಧಾನವಾದರೆ ಧ್ರುವ ಸ್ಮೃತಿ, ನೆನಪುಗಳು ಆಳವಾಗ್ತವೆ, ಗಹನವಾದ ನೆನಪುಗಳು ಉಂಟಾಗ್ತವೆ. ಯಾವ್ಯಾವುದೋ ಕಾಲದ್ದೆಲ್ಲ ನೆನಪಿರುತ್ತದೆ, ಸಣ್ಣ ಸಣ್ಣ ವಿಷಯಗಳು ಕೂಡ ನೆನಪಿರುತ್ತದೆ. ಹೇಗೆ ಅದಕ್ಕೊದಕ್ಕೂ ಏನು ಸಂಬಂಧ ಅಂದರೆ, ಈ ಸತ್ವಗುಣ ಏಕಾಗ್ರತೆ ಎರಡು ಒಟ್ಟಿಗೆ ಇರತಕ್ಕಂಥದ್ದು. ಏಕಾಗ್ರತೆ ಸತ್ವಗುಣ, ಏಕಾಗ್ರತೆ ಎಂಬುದು ಸತ್ವಗುಣದ ಒಂದು ಅಂಶ. ಅದಿದ್ರೆ ಇದು ಕೂಡ ಇರುವಂತದ್ದು ಅಂತ. ಏಕಾಗ್ರವಾಗಿ ನಾವು ಯಾವುದನ್ನ ಮಾಡ್ತೇವೋ, ಯಾವುದನ್ನ ಭಾವಿಸ್ತೇವೋ, ಯಾವುದನ್ನ ಅರ್ಥ ಮಾಡಿಕೊಳ್ತೇವೋ, ಅದು ಮರೆತು ಹೋಗೋದೇ ಇಲ್ಲ. ನೀವು ಒಂದು ವಸ್ತುವನ್ನ, ಒಂದು ವಿಷಯವನ್ನ ಗ್ರಹಿಸುವಾಗ ಏಕಾಗ್ರವಾಗಿದ್ರೆ ಅದು ಸರಿಯಾಗಿ ಅರ್ಥವೂ ಆಗ್ತದೆ ಮತ್ತು ಮರೆತು ಹೋಗೋದಿಲ್ಲ. ಯಾಕೆಂದ್ರೆ ಸತ್ವಗುಣ ಅದು. ಅದೇ ಮನಸ್ಸು ಚಂಚಲವಾಗಿದ್ರೆ, ರಜೋಗುಣ ಪ್ರಧಾನವಾಗಿದ್ರೆ, ರಜೋಗುಣ ಅಂದ್ರೆ ಕ್ರಿಯೆ, ಚಾಂಚಲ್ಯ, ಅತ್ತ ಇತ್ತ ಮನಸ್ಸು ಓಡ್ತಾ ಇದ್ದಾಗ ಎಷ್ಟೋ ಸಂಗತಿಗಳನ್ನು ಗ್ರಹಿಸೋದೇ ಇಲ್ಲ. ಗ್ರಹಿಸಿದರೂ ಕೂಡ ಅದು ಉಳಿಯೋದಿಲ್ಲ. ಉಳಿಬೇಕು ಅಂದ್ರೆ ಆಳವಾಗಿ ಇಳಿಬೇಕು. ಆಳವಾಗಿ ಇಳಿದ್ರೆ ಅದು ಉಳ್ಕೊಳ್ಳೋದಕ್ಕೆ ಸಾಧ್ಯ. ಆಳವಾಗಿ ಇಳಿಬೇಕಾದ್ರೆ ಏಕಾಗ್ರತೆ ಬೇಕು. ಏಕಾಗ್ರವಾಗಿದ್ರೆ ಮಾತ್ರವೇ ಈಗ ಚೂಪಾದ ಆಯುಧವನ್ನು ಭೂಮಿಯಲ್ಲಿ ಆಳವಾಗಿ ಇಳಿಸಬಹುದು. ಏಕಾಗ್ರ ಅದು, ಅಗ್ರ ಅಂದ್ರೆ ತುದಿ, ಅದು ಚೂಪಾಗಿದೆ. ಅದೇ ಅದು ವ್ಯಗ್ರವಾಗಿದ್ರೆ, ಅನೇಕಾಗ್ರವಾಗಿದ್ರೆ ಆಳಕ್ಕೆ ಹೋಗೋದಿಲ್ಲ. ಅದು ಸೂಜಿಯ ಸೂಕ್ಷ್ಮವಾದ ರಂಧ್ರದಲ್ಲಿ ದಾರ ಒಳ ಹೋಗುವಾಗ ಅದು ಏಕಾಗ್ರವಾಗಿರಬೇಕು. ಅದು ಏಕಾಗ್ರವಾಗದೇ ಇದ್ರೆ ಒಳಗೆ ಹೋಗೋದೇ ಇಲ್ಲ ಅದು ಎನ್ನುವುದು ಇಲ್ಲಿ ನಾವು ನೆನಪು ಮಾಡಿಕೊಳ್ತಕ್ಕಂಥ ಒಂದು ಸಂಗತಿ. ಹಾಗಾಗಿ ಒಂದು ವಿಷಯ ನಮ್ಮ ಮನಸ್ಸಿನಲ್ಲಿ ಆಳಕ್ಕೆ ಇಳಿಬೇಕು ಅಂತಾದರೆ ಏಕಾಗ್ರತೆ ಬೇಕಾಗ್ತದೆ ಅಂತ. ಏಕಾಗ್ರತೆ ಆ ಸತ್ವ ಪ್ರಧಾನ ಮನಸ್ಸು, ಶುದ್ಧ ಮನಸ್ಸಿಗೆ ಏಕಾಗ್ರತೆ ಸಹಜವಾಗಿ ಇರ್ತದೆ. ಹಾಗೆ ಗ್ರಹಿಸಿದ್ದು ಮರೆತು ಹೋಗೋದಿಲ್ಲ, ಅದು ನೆನಪುಳಿತದೆ. ಹಾಗಾಗಿ ಸತ್ವಶುದ್ಧವು ಧ್ರುವ ಸ್ಮೃತಿ, ಗಹನವಾದ ನೆನಪುಗಳು ಉಂಟಾಗ್ತವೆ. ಪ್ರಾಣಾಯಾಮ, ಯಾರು ಪ್ರಾಣಾಯಾಮ ಮಾಡ್ತಾನೋ ಅವನಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ. ಏನು ಅದಕ್ಕೆ ಒಂದಕ್ಕೊಂದು ಏನು ಸಂಬಂಧ ಅಂದರೆ ಸತ್ವಗುಣ ಹೆಚ್ಚಾಯಿತು. ಪ್ರಾಣಾಯಾಮ ಮಾಡಿದ್ರಿಂದ ನಮ್ಮ ಅಂತಃಕರಣದಲ್ಲಿ ಸತ್ವಗುಣ ವೃದ್ಧಿಯಾಯಿತು. ಸತ್ವಗುಣ ವೃದ್ಧಿಯಾದ ಕೂಡಲೇ ನೆನಪು ವೃದ್ಧಿಯಾಯಿತು. ಹಾಗಾಗಿ ಈ ನೆನಪಿಗೆ ಬೇರೆ ಏನು ಮಾಡಬೇಕಾಗಿಲ್ಲ, ಸತ್ವಗುಣ ಜಾಸ್ತಿ ಮಾಡಿಕೊಂಡ್ರೆ ಸಾಕು. ನೆನಪು ತಾನೇ ತುಪ್ಪ, ದೇಶಿ ಗೋವಿನ ಘೃತ ಸತ್ವಗುಣ ಪ್ರಧಾನ, ಅದು ಸೇವಿಸಿದ್ರೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ ಅದರಿಂದಾಗಿ. ಹಾಲಾದರೂ ಕೂಡ ಹಾಗೆ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡತಕ್ಕಂಥದ್ದು ಅದು. ಸತ್ವಗುಣ ಪ್ರಧಾನವಾಗಿರೋದು ಯಾವುದಿದೆಯೋ ಅವೆಲ್ಲವೂ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡ್ತವೆ. ಹಾಗೆ ನೆನಪು ವೃದ್ಧಿ ಆದರೆ ಸ್ಮೃತಿ ಲಂಬೆ ಗಂಟುಗಳು ಬಿಡಿಸ್ಕೊಳ್ತವೆ. ನೆನಪು ವೃದ್ಧಿ ಆದಾಗ ಆಳವಾದ ನೆನಪುಗಳು, ಅಂದರೆ ನೆನಪುಗಳು ಆಳವಾಗ್ತಾ ಆಗ್ತಾ ಹೋದಾಗೆ ಜೀವ ನಡೆದು ಬಂದ ದಾರಿಯೂ ನೆನಪಾಗ್ಬೋದು, ನಮ್ಮ ಜನ್ಮ ಜನ್ಮಾಂತರಗಳು ನೆನಪಾಗ್ಬೋದು. ನಮಗೆ ಬಹಳ ಹಿಂದಕ್ಕೆ ಹೋದಾಗ ಮೊಟ್ಟ ಮೊದಲು ಜೀವ ಜಾರಿ ಬಂದಿದ್ದು, ತನ್ನ ಮೂಲ ನೆಲೆಯಿಂದ ಜೀವ ಜಾರಿ ಬಂದ ಅಲ್ಲಿಯವರೆಗೂ ನೆನಪಾಗ್ಬೋದು ಅಂತ. ಇದು
ಇದು ವೃದ್ಧಿ ಆದಾಗ ಆದಾಗ ವ್ಯಾಪ್ತಿ ಹೆಚ್ಚಾಗ್ತಾ ಹೋಗ್ತದೆ ಅದು ಅಂತ. ಈ ನೆನಪು ಬಂದ್ರೆ ಗಂಟುಗಳು ಬಿಡಿಸಿಕೊಳ್ತೇವೆ ಅಂತ. ಪರೀಕ್ಷೆಯಲ್ಲಿ ಏನು ಬರೀಬೇಕು ಅದು ಗಂಟಾಗಿ ಉಳ್ಕೊಂಡಿರ್ತದೆ, ನೆನಪಾದ್ರೆ ಕೂಡಲೇ ಬಿಟ್ಟುಕೊಡ್ತದೆ ನೋಡಿ. ಈ ನೆನಪಿಗೂ ಅದಕ್ಕೂ ತುಂಬಾ ನೇರವಾಗಿ ಸಂಬಂಧ ಇರತಕ್ಕಂಥದ್ದು ಅಂತ. ಅರ್ಥವಾಗುವುದು ಮತ್ತು ನೆನಪಾಗುವುದು ಇದೆರಡು ಸೇರಿದ್ರೆ ಗಂಟುಗಳಿಲ್ಲ ಬದುಕಿನಲ್ಲಿ. ಹಾಗೆ ಎಲ್ಲವೂ ನಮಗೆ ಅನುಭವ ಇರತಕ್ಕಂಥದ್ದೇ, ನಮ್ಮ ಅನಂತ ಜನ್ಮಗಳ ಒಂದು ಸರಣಿ ಇದೆಯಲ್ಲ. ಎಷ್ಟು ಕಾಲವಾಯಿತು ನಾವು ಈ ಸಂಸಾರಕ್ಕೆ ಬಂದು, ಎಷ್ಟು ಜನ್ಮಗಳಾದವು, ಎಷ್ಟು ಲೋಕಗಳನ್ನು ಕಂಡಿದ್ದಾಯಿತು, ಎಷ್ಟೆಷ್ಟು ಅನುಭವಗಳನ್ನು ನಾವು ಕಂಡಿದ್ದಾಗಿದೆ ಅಂತ. ಹಾಗಾಗಿ ಜೀವಕ್ಕೆ ಗೊತ್ತಿಲ್ಲದೆ ಇರೋದಂತ ಯಾವುದೂ ಇಲ್ಲ. ಹಿಂದೆ ಹೋದರೆ ಪ್ರತಿಯೊಂದಕ್ಕೂ ನಮ್ಮದೇ ಅನುಭವ ನಮಗಿದೆ ಅಂತ, ಪ್ರತಿಯೊಂದು ವಿಷಯಕ್ಕೂ ಉತ್ತರ ನಮ್ಮ ಇತಿಹಾಸದಲ್ಲಿ ನಮಗಿದೆ ಅಂತ. ಈ ಸ್ಮೃತಿ ಲಂಬೆ ಅಂದರೆ ಸ್ಮೃತಿ ದೀರ್ಘವಾದಂತೆ ಆದಂತೆ ಪ್ರತಿ ವಿಷಯಕ್ಕೂ ಎಲ್ಲೋ ಒಳಗಿರುವ ಉತ್ತರ ಸಿಗ್ತಾ ಹೋಗ್ತದೆ. ಇದೆ ಒಳಗೆ ಉತ್ತರ, ಒಳಗೆ ಉತ್ತರ ಇದೆ. ರಮಣ ಮಹರ್ಷಿಗಳು ಅವರಿಗೆ ನಾನ್ಯಾರು ಅಂತ ಒಂದು ಪ್ರಶ್ನೆ ಬಂತು. ಅವರ ಸಾಧನೆ ಅಂದ್ರೆ ಅಷ್ಟೇ, ನಾನ್ಯಾರು ಅನ್ನೋ ಒಂದು ಪ್ರಶ್ನೆ ಅದು. ಆ ಪ್ರಶ್ನೆಗೆ ಹೊರಗಿನಿಂದ ಉತ್ತರ ಸಿಗಲಿಲ್ಲ ಅವರಿಗೆ, ಒಳಗಿನಿಂದಲೇ ಉತ್ತರ ಸಿಕ್ತು. ಆ ಪ್ರಶ್ನೆಯಲ್ಲಿ ಆಳಕ್ಕೆ ಇಳಿತಾ ಇಳಿತಾ ಹೋದಾಗ ಒಳಗೆ ಅವರಿಗೆ ಉತ್ತರ ಸಿಕ್ಕಿರ್ತಕ್ಕಂಥದ್ದು. ನಮಗೂ ಕೂಡ ಹಾಗೆ ಆಗ್ತದೆ ನೋಡಿ, ಎಷ್ಟೋ ಸಂಗತಿಗಳು ಪಕ್ಕನೆ ಅರ್ಥ ಆಗ್ತವೆ ನಮಗೆ, ತಲೆ ಕೆಡಿಸ್ಕೊಂಡು ಕೂತಿರ್ತೇವೆ, ಇದ್ದಕ್ಕಿದ್ದಂತೆ ಇದು ಹೀಗೆ ಅಂತ ನಮಗೆ ಗೊತ್ತಾಗ್ಬಿಡ್ತದೆ ಅಂತ. ಅದೇನು ಅಂದ್ರೆ ಆ ನೆನಪು ಬಂತು, ಇಲ್ಲ ನಾ ಮೊದಲೇನು ಮಾಡಿದ್ದಲ್ವಲ್ಲ ಅಂದ್ರೆ ಈಗ ಮಾಡದೇ ಇರ್ಬೋದು, ಎಂದೂ ಮಾಡಿರ್ತೀನಿ. ಜನ್ಮ ಜನ್ಮಾಂತರಗಳಲ್ಲಿ ಅನುಭವ ಇಲ್ಲದೆ ಇರತಕ್ಕಂಥದ್ದು ಯಾವುದೂ ಇಲ್ಲ. ಹಾಗಾಗಿ ಎಲ್ಲ ಪ್ರಶ್ನೆಗಳಿಗೆ ನಮ್ಮೊಳಗೆ ಉತ್ತರಗಳಿವೆ, ಮತ್ತು ಮೂಲ ಪ್ರಶ್ನೆಗೆ ಉತ್ತರ ಸಿಕ್ಕಿಬಿಟ್ರೆ ಮತ್ತೆಲ್ಲ ಪ್ರಶ್ನೆಗಳಿಗೆ ತಾನೇ ಉತ್ತರ ಸಿಗ್ತದೆ. ಮೂಲ ಪ್ರಶ್ನೆ ಅಂದ್ರೆ ಜೀವ ಜಾರಿ ಬಂದ ರೀತಿ, ಮೊಟ್ಟ ಮೊದಲು ಸಂಸಾರಕ್ಕೆ ಜೀವ ಇಳಿದು ಬಂದ ರೀತಿ ಅದು ನೆನಪಾದರೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ, ತಾನು ಯಾರು, ತನ್ನ ಮೂಲ ಸ್ವರೂಪ ಏನು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಮತ್ತೆ ಪ್ರಶ್ನೆಗಳು ಯಾವುದು ಉಳಿಯೋದಿಲ್ಲ, ಎಲ್ಲ ಪ್ರಶ್ನೆಗಳು ಉತ್ತರವನ್ನು ಪಡ್ಕೊಳ್ತವೆ, ಸಮಾಧಾನವನ್ನು ಪಡ್ಕೊಳ್ತವೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ತಸ್ಮಿನ್ ದೃಷ್ಟೇ ಪರಾವರೆ, ಕ್ಷೀಯಂತೆ ಚಾಸ್ತ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ನಿಮಗೆ ಪರಮಾತ್ಮ ದರ್ಶನ ಆಗ್ತಾ ಇದ್ದಾಗೇನೆ ಹೃದಯ ಗ್ರಂಥಿ ಭಿದ್ಯತೆ ಬಿಡಿಸಿಕೊಳ್ತದೆ. ಹೃದಯದ ಗಂಟು ಬ್ರಹ್ಮಗ್ರಂಥಿ, ರುದ್ರಗ್ರಂಥಿ, ವಿಷ್ಣು ಗ್ರಂಥಿ ಎಲ್ಲ ಇದೆ ಅಂತ ನಮ್ಮೊಳಗೆ ಗಂಟುಗಳು, ಅವುಗಳೆಲ್ಲ ಬಿಡಿಸಿಕೊಳ್ತವೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ, ಎಲ್ಲ ಸಂಶಯಗಳು ಪರಿಹಾರ ಆಗ್ತವೆ. ಒಬ್ಬ ಜ್ಞಾನಿ ಆದವನಿಗೆ ಸಂಶಯ ಅಂತ ಬೇರೆ ಏನು ಉಳಿಯೋದಿಲ್ಲ, ಎಲ್ಲ ಸಂಶಯಗಳು ಕೂಡ ಪರಿಹಾರ ಆಗ್ತವೆ. ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಎಲ್ಲ ಪ್ರಶ್ನೆಗೆ ಉತ್ತರ ಸಿಕ್ಬಿಡ್ತದೆ. ಕ್ಷೀಯಂತೆ ಚಾಸ್ತ್ಯ ಕರ್ಮಾಣಿ, ಕರ್ಮಗಳೆಲ್ಲವೂ ಕೂಡ ಕ್ಷೀಸಿ ಹೋಗ್ತವೆ. ಇದೆಲ್ಲ ಆಗಬೇಕಾದ್ರೆ ಮನಸ್ಸು ಸತ್ವ ಪ್ರಧಾನವಾಗಬೇಕು, ಮನಸ್ಸು ಶುದ್ಧವಾಗಬೇಕು. ಚಿತ್ತಶುದ್ಧಿಯೇ ಜ್ಞಾನಕ್ಕೆ ದ್ವಾರ ಎಂಬುದಾಗಿ ಶಂಕರಾಚಾರ್ಯರು ಹೇಳಿದ್ದಾರೆ. ಚಿತ್ತಶುದ್ಧಿಯೇ ಜ್ಞಾನಕ್ಕೆ ದಾರಿ, ಸಾಕ್ಷಾತ್ಕಾರಕ್ಕೆ ದಾರಿ, ಸಾಕ್ಷಾತ್ಕಾರವೇ ಮೋಕ್ಷಕ್ಕೆ ದಾರಿ. ಮೋಕ್ಷದ ಹಿಂದಿನ ಮೆಟ್ಟಲು ಸಾಕ್ಷಾತ್ಕಾರ, ಸಾಕ್ಷಾತ್ಕಾರದ ಹಿಂದಿನ ಮೆಟ್ಟಲು ಚಿತ್ತಶುದ್ಧಿ. ಚಿತ್ತಶುದ್ಧಿ ಆಹಾರ ಶುದ್ಧಿಯಿಂದ, ಅಂದರೆ ಅಲ್ಲಿಗೆ ಶುದ್ಧ ಆಹಾರದಿಂದ, ಆಹಾರ ಶುದ್ಧಿಯಿಂದ ಸಾಕ್ಷಾತ್ಕಾರ, ಆಹಾರ ಶುದ್ಧಿಯಿಂದ ಮೋಕ್ಷ ಅಂತ. ಯಾಕೆಂದ್ರೆ ಆಹಾರ ಶುದ್ಧಿಯಿಂದ ಚಿತ್ತಶುದ್ಧಿ, ಚಿತ್ತಶುದ್ಧಿಯಿಂದ ಸಾಕ್ಷಾತ್ಕಾರ, ಸಾಕ್ಷಾತ್ಕಾರದಿಂದ ಮೋಕ್ಷ. ಹಾಗಾಗಿ ಸ್ಮೃತಿ ಲಂಬೆ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ, ಸ್ಮೃತಿ ಲಂಬೆ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ. ಗಂಟುಗಳೆಲ್ಲವೂ ಕೂಡ ಬಿಡಿಸಿಕೊಳ್ಳುತ್ತದೆ, ತಾನೇ ನಮಗೆ ಉತ್ತರಗಳು ಸಿಗ್ತಾ ಹೋಗ್ತದೆ. ಇಷ್ಟು ಸರಳ ಅದು. ನಮ್ಮ ಮುಂದಿರುವ ಎಲೆಯಲ್ಲಿ ಇರುವ ಆಹಾರ ಅದು ಮೋಕ್ಷದವರೆಗೆ ವ್ಯಾಪ್ತಿಯನ್ನು ಹೊಂದಿದೆ. ನಾವು ಅದನ್ನು ಏನು ಅಂತ ಅಂದ್ಕೊಂಡಿದ್ದೇವೆ, ಆಹಾರದ ಬಗ್ಗೆ ನಮಗೆ ಗೌರವ ಇಲ್ಲ, ಫುಡ್ ಅಂತ. ಅದರ ಮಹತ್ವ ಏನು ಅಂತ ನಮಗೆ ಅರಿವಿಲ್ಲ ಅಂತ. ಹಾಗಾಗಿ ಉಪನಿಷತ್ತು ಅನ್ನಂ ನ ನಿಂದ್ಯಾತ್ ಎಂಬುದಾಗಿ ಹೇಳಿತು. ಅನ್ನವನ್ನು ಹೀಗೆಳೆಯಬೇಡ, ಅನ್ನವನ್ನು ಅದೇನು ಮುಖ್ಯ ಅಲ್ಲ ಅಂತ. ನಮ್ಮ ಎಲ್ಲಿ ಹೋಗ್ಲಿಕ್ಕೆ ಅವಸರ ಇರ್ತದೆ, ಗಬ 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 ತಿನ್ನು ಹೋಗು ಹೊರಡುವಂತ ತರ ನಾವು ವ್ಯವಹಾರ ಮಾಡ್ತೇವಲ್ಲ, ಹಾಗೆಲ್ಲ ಮಾಡುವಂಥದ್ದಲ್ಲ, ಪೂಜೆಯು ಹಾಗಿರ್ತಕ್ಕಂಥದ್ದು ಅದು ಅಂತ. ಹಾಗಾಗಿ ಬಹಳ ಗೌರವದಿಂದ ಅನ್ನವನ್ನು ನೋಡ್ಕೊಳ್ಬೇಕು. ಇನ್ನೊಂದು ಮಾತಲ್ಲಿ ಅದನ್ನೇ ಅನ್ನಂ ಬ್ರಹ್ಮ, ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಅನ್ನವನ್ನೇ ಬ್ರಹ್ಮವೆಂಬುದಾಗಿ ಅರಿತನು ಭೃಗು ಮಹರ್ಷಿ. ಭೃಗು ಮಹರ್ಷಿ ಭೃಗುರ್ವೈ ವಾರುಣಿ, ವರುಣನ ಮಗ ಭೃಗು, ತಂದೆ ವರುಣನನ್ನು ಕೇಳಿದ್ದು ಅದೇ, ಏನು ಭಗವಂತ ಪರಮಾತ್ಮ ಬ್ರಹ್ಮ ಅಂದ್ರೆ ಏನು ಅಂತ ಕೇಳಿದಾಗ,
ಅದನ್ನೊಂದು ಒಗಟಿನ ರೂಪದಲ್ಲಿ ಉತ್ತರ ಕೊಡ್ತಾನೆ ವರುಣ. ಎಲ್ಲಿಂದ ಜೀವಗಳೆಲ್ಲ ಹುಟ್ಟಿ ಬರುತ್ತವೋ, ಯಾವುದರಿಂದ ಬದುಕ್ತವ್ಯೋ, ಎಲ್ಲಿ ಹೋಗಿ ಕೊನೆಯಲ್ಲಿ ಲಯ ಕೊಡುತ್ತವ್ಯೋ ಅದೇ ಬ್ರಹ್ಮ. ಮೊಟ್ಟ ಮೊದಲು ಈ ಲಕ್ಷಣಗಳು ಅನ್ವಯ ಆಗಿದ್ದು ಅನ್ನಕ್ಕೆ. ಅನ್ನದಿಂದ ಜೀವಗಳ ಸೃಷ್ಟಿ, ಅನ್ನದಿಂದಾಗಿ ಜೀವಗಳ ಬದುಕು, ಕೊರೆಗೆ ಹೋಗಿ ಸೇರೋದು ಅನ್ನವನ್ನೇ ಅಂತ. ಈಗ ಮನುಷ್ಯ ಯಾವುದೇ ಪ್ರಾಣಿ ಸತ್ತು ಮಣ್ಣಲ್ಲಿ ಮಣ್ಣಾದ್ರೆ ಅದರ ಮೇಲೆ ಒಂದು ಗಿಡ ಬೆಳಿಬಹುದು, ಅದೊಂದು ಹಣ್ಣು ಬಿಡಬಹುದು. ಅಂದ್ರೆ ಮತ್ತೆ ಅನ್ನಕ್ಕೆ ಅದು ಹೋಗಿ ನಿಲ್ಲುವಂತದ್ದು ಅಂತ, ಇನ್ಯಾವುದಕ್ಕೂ ಅನ್ನವಾಗ್ತದೆ ಅದು ಅಂತ. ಶರೀರವೇ ಯಾವುದೇ ಪ್ರಾಣಿ ಶರೀರವೇ ಇನ್ನೊಂದು ಪ್ರಾಣಿಗೆ ಅನ್ನ ಆಗ್ತದೆ ಸಹಜವಾಗಿ. ಇನ್ನು ಅದು ಮಣ್ಣಲ್ಲಿ ಮಣ್ಣಾದರೂ ಮತ್ತೆ ಬೆಳೆಯುವುದು ಅನ್ನವೇ ಅದರಲ್ಲಿ. ಯಾವುದೋ ಪ್ರಾಣಿಗೆ ಅನ್ನ ಅದು, ಹುಲ್ಲು ಬೆಳೀತದೆ, ಹುಲ್ಲು ಹಸುವಿಗೆ ಅನ್ನ. ಹಾಗಾಗಿ ಅನ್ನದಲ್ಲಿಯೇ ಹೋಗಿ ನಾವು ಲಯ ಹೊಂದುತ್ತೇವೆ, ಅನ್ನದಿಂದಲೇ ಹುಟ್ಟಿ ಬರುತ್ತೇವೆ, ಅನ್ನದಿಂದಲೇ ಬದುಕುತ್ತೇವೆ ಎಂದ ಮೇಲೆ ಅನ್ನಂ ಬ್ರಹ್ಮ, ಅನ್ನಂ ನ ನಿಂದ್ಯಾತ್. ಅನ್ನವನ್ನು ಗೌರವದಿಂದ ನೋಡು, ಅನ್ನವನ್ನು ಹೀಗಳೆಯಬೇಡ, ಏನೋ ಅಂತ ಅನ್ನವನ್ನು ಭಾವಿಸಬೇಡ ಎಂಬುದಾಗಿ ಪರಂಪರೆ ಹೇಳಿತ್ತು ಅಂತ. ಹೆಚ್ಚು ಕಡಿಮೆ ಆದರೆ ಆದ್ಯತೆ ಅತ್ಯಚ ಭೂತಾನಿ, ನೀನು ತಿನ್ನುವುದು ಸರಿಯಾಗದೇ ಇದ್ರೆ ಅದೇ ನಿನ್ನನ್ನು ತಿಂತದೆ ಅಂತ. ಅದಕ್ಕೆ ಶಿಕ್ಷೆ ಪಕ್ಕದಲ್ಲೇ ಇದೆ. ಅನ್ನಕ್ಕೆ ಪರಿಣಾಮಗಳು ಅಲ್ಲಿ ಇವೆ ಅಂತ. ಸರಿಯಾಗದಿದ್ರೆ ಏನಾಗ್ತದೆ ಅಂದ್ರೆ ಏನೂ ಆಗುದಿಲ್ಲ, ನಿನ್ನನ್ನು ತಿಂತದೆ ಅದು ಅಂತ. ಅನ್ನ ಶಬ್ದದ ನಿರ್ವಚನವೇ ಹಾಗೆ, ಶ್ರುತಿ ವೇದ ನಿರ್ವಚನ ಮಾಡಿದ್ದು ಹೇಗೆ, ಅನ್ನವನ್ನು ಆದ್ಯತೆ ಅಂತ ತಿನ್ನಲ್ಪಡ್ತದೆ ಒಂದರ್ಥ. ಅತ್ಯಚ ತಿನ್ನುತ್ತದೆ ಅಂತ ಯಾರನ್ನು, ನಮ್ಮನ್ನೇ. ಬಹಳ ಸ್ಥೂಲವಾಗಿ ನಮ್ಗೆ ಅರ್ಥ ಆಗುವಂತದ್ದು, ಊಟ ತಿಂಡಿ ಸರಿ ಇಟ್ಕೊಳ್ಳದೇ ಇದ್ರೆ ಕಾಯಿಲೆಗಳು ಬರ್ತವೆ, ಶರೀರ ಚೆನ್ನಾಗಿರೋದಿಲ್ಲ. ಆ ಕಾಯಿಲೆಗಳು ಹೆಚ್ಚಾದ್ರೆ ಸಾವಿಗೂ ಕಾರಣ ಆಗ್ತವೆ, ಅಥವಾ ಬದುಕು ಚೆನ್ನಾಗಿ ಅಂತೂ ಇರೋದಿಲ್ಲ. ಯಾವ್ದಾದ್ರು ಒಂದು ದೊಡ್ಡ ಕಾಯಿಲೆ ಇದ್ರೆ ಸಹಜವಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಒಂದು ಶುಗರ್ ಬಂತು ಅಂದ್ರೆ ಆಯ್ತು, ಅದು ತಿನ್ಬೇಡ ಇದು ತಿನ್ಬೇಡ ಪ್ರಾರಂಭ ಆಯ್ತು ಕೊಡ್ಲಿ ಅಂತ ಪಕ್ಕದಲ್ಲಿ ಅಂತ ಉದಾಹರಣೆ ಹೇಳಿರ್ತಕ್ಕಂಥದ್ದು ಅಂತ. ಹೀಗೆ ಕಾಯಿಲೆಗಳು ದೇಹವನ್ನು ಬದುಕನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತವೆ ಎಂದ ಮೇಲೆ ಅತ್ಯಚ ಭೂತಾನಿ, ಆದ್ಯತೆ ಅತ್ಯಚ ಭೂತಾನೆ ಎನ್ನುವುದು ಸತ್ಯವೇ ತಾನೆ ಅಂತ. ಆತ್ಮವನ್ನು ತಿನ್ನಬಹುದು, ಯಾಕೆಂದ್ರೆ ಆತ್ಮಜ್ಞಾನಕ್ಕೆ ಅಡ್ಡಿಯಾಗಬಹುದು. ಹಾಗಾಗಿ ಅನ್ನಂ ನನ್ನಿಂದ್ಯಾತ್, ಜೈಸಾ ಖಾಯೇ ಅನ್ ವೈಸಾ ಬನೇ ಮನ್. ಹಿಂದಿಯವರ ಹೇಳಿದ ಮಾತು, ಜೈಸಾ ಖಾಯೇ ಅನ್ ವೈಸಾ ಬನೇ ಮನ್. ತಪಸ್ಸು, ಸರಿಯಾಗಿ ತಿನ್ನು, ಸರಿಯಾದ ಸಮಯಕ್ಕೆ ತಿನ್ನು, ಸರಿಯಾದದ್ದನ್ನು ತಿನ್ನು, ಹಾಗೆ ಸರಿಯಾದ ಕ್ರಮದಲ್ಲಿ ತಿನ್ನು, ಶುದ್ಧವಾಗಿಸಿಕೊಂಡು ತಿನ್ನು ಎನ್ನುವಂಥದ್ದು ಅಂತ. ಕಗ್ಗದ ಕವಿಯ ಮಾತುಗಳು ನಮಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು, ಆಗಾಗ ನಾವು ಅದನ್ನು ನೆನಪು ಮಾಡಿಕೊಳ್ತಕ್ಕಂಥದ್ದು. ಬಹಳ ಚೆನ್ನಾಗಿ ಹೇಳಿದಾರೆ ಅದನ್ನು. ಉದರ ದೈವಕ್ಕೆ ಜಗದೊಳು ಎದುರು ದೈವವದೆಲ್ಲಿ, ದೈವ ಅಂದರೆ ದೇವರು ಅನ್ನೋ ಅರ್ಥ ಹೇಳಿರ್ತಕ್ಕಂಥದ್ದು. ನಮ್ಮ ದಕ್ಷಿಣ ಕನ್ನಡದಲ್ಲಿ ದೈವ ದೇವರು ಅಂತ ನಾವು ಎರಡು ಭಾಗ ಮಾಡಿಕೊಳ್ತೇವೆ, ದೇವರಿಗಿಂತ ಸ್ವಲ್ಪ ಕೆಳಗಡೆ ದೈವ ಬರ್ತದೆ. ಇಲ್ಲಿ ಅದಲ್ಲ, ದೇವರನ್ನೇ ದೈವ ಅಂತ ಕರೆದಿರತಕ್ಕಂಥದ್ದು. ಉದರ ದೈವಕ್ಕೆ ಜಗದೊಳು ಎದುರು ದೈವವದೆಲ್ಲಿ, ಈ ಹೊಟ್ಟೆ ದೇವರಿಗಿಂತ ದೊಡ್ಡ ದೇವರು ಬೇರೆ ಯಾವುದೂ ಇಲ್ಲ, ಇದರ ಎದುರು ಯಾವ ದೇವರು ಅಲ್ಲ, ಹೊಟ್ಟೆ ದೇವರ ಎದುರು ಯಾವ ದೇವರು ಅಲ್ಲವಂತೆ. ಹೊಟ್ಟೆ ಪೂಜೆ ಮಾಡ್ತಾ ಇರಬೇಕು, ಮತ್ತೆ ಊಟ ಅಂತ ಹೊಟ್ಟೆ ದೇವರ ಪೂಜೆ ಮೊದಲದರ ಪೂಜೆ ಮಿಕ್ಕಿಲ್ಲ ಬದರಿಂದ. ಹಾಗಾಗಿ ಮೊಟ್ಟೆ ಮೊದಲು ಹೊಟ್ಟೆ ಪೂಜೆ ಒಂದಾಗಬೇಕು, ಬೇರೆ ಪೂಜೆ ಆಗದಿದ್ರೂ ತೊಂದರೆ ಇಲ್ಲ, ಒಂದು ದಿನ ಆಗದಿದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬಹುದು. ಇದು ಮಾತ್ರ ಹಾಗಲ್ಲ, ಇದು ಮಾಡದೇ ಇರಲಿಕ್ಕೆ ಸಾಧ್ಯ, ಬಿಡೋದು ಇಲ್ಲ ಅದು ಮಾಡದೇ ಇರಲಿಕ್ಕೆ. ಭಯಂಕರವಾಗಿ ಅದು ಆಂದೋಲನ ಪ್ರಾರಂಭ ಮಾಡ್ತದೆ. ಏನಾದ್ರೂ ನಿಮಗೆ ಕೊಡದೇ ಇದ್ರೆ, ಕೊಟ್ಟಿದ್ದು ಹೆಚ್ಚು ಕಡಿಮೆ ಆದರೆ, ಪ್ರಮಾಣ ವ್ಯತ್ಯಾಸ ಆದರೆ ಭಯಂಕರ ಗಲಾಟೆ ಅಂತ. ಹಾಗಾಗಿ ಮೊದಲದರ ಪೂಜೆ ಮಿಕ್ಕೆಲ್ಲ ಬದರಿಯಿಂದ, ಅದು ಸರಿ ಇದ್ರೆ ಮತ್ತೆ ಅಲ್ಲ. ಹೊಟ್ಟೆ ಸರಿ ಇದ್ರೆ ನೀವು ಪೂಜೆಯನ್ನು ಮಾಡಬಹುದು, ಧ್ಯಾನವನ್ನು ಮಾಡಬಹುದು, ತಪಸ್ಸನ್ನು ಮಾಡಬಹುದು, ಎಲ್ಲವನ್ನೂ ಮಾಡಬಹುದು. ಅದು ಸರಿ ಇಲ್ಲದೇ ಇದ್ರೆ ಯಾಕೋ ಹೊಟ್ಟೆ ಸರಿ ಇಲ್ಲ, ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಥಿತಿ ಬರ್ತದೆ. ಹಾಗಾಗಿ ಮಿಕ್ಕೆಲ್ಲ ಬದರಿಂದ, ಅದರ ಬಗ್ಗೆ ಒಂದು ದ್ವಂದ್ವವನ್ನು ಹೇಳ್ತಾರೆ ಕಗ್ಗದ ಕವಿ. ಎಷ್ಟು ಕಷ್ಟ ಈ ಹೊಟ್ಟೆಯನ್ನು ನಿಭಾಯಿಸುವಂಥದ್ದು ಎನ್ನುವುದಕ್ಕೆ. ಮದಿಸುವುದು ಅದು ಆಧರಿಸಿ, ಮದಿಸುವುದು ಅದು ಆಧರಿಸಿ ಅಂದ್ರೆ, ನೀವು ಹೊಟ್ಟೆಯನ್ನು ಓಲೈಸಿದ್ರೆ ಅದಕ್ಕೆ ಸೊಕ್ಕು ಬರ್ತದಂತೆ. ಅದು ಹೇಳಿದಾಗ ಕೇಳಿದ್ರೆ, ಬೇಕು ಅಂದಾಗ ಬೇಕು ಅಂದಷ್ಟು ಕೊಡ್ತಾ ಹೋದ್ರೆ
ಅದೇ ದೊಡ್ಡದಾಗಿ ಕೂತ್ಕೊಡ್ತಿದೆ ಆಮೇಲೆ ಪಟ್ಟಿ. ಇಡೀ ದೇಹದಲ್ಲಿ ನೋಡಿ, ಅದು ಬೆಳೆದಕ್ಕೆ ಆರಂಭ ಆಗಿಬಿಟ್ರೆ ಅದೊಂದಕ್ಕೆ ಮಾತ್ರ ಬೆಳವಣಿಗೆಗೆ ಮಿತಿ ಇಲ್ಲ. ಎಲ್ಲ ಕೈ ಕಾಲು ಎಲ್ಲದಕ್ಕೂ ಮಿತಿ ಉಂಟು. ತಲೆ ಮತ್ತೊಂದು ಎಲ್ಲದಕ್ಕೂ ಯಾವುದೋ ಒಂದು ಪ್ರಮಾಣದಲ್ಲಿ ಬೆಳೆದ್ರೆ ಅಲ್ಲಿಗ ನಿಂತ್ಕೊಳ್ತೇವೆ, ಮುಂದೆ ಬೆಳೆಯೋದಿಲ್ಲ. ಇದು ಒಂದು ಮಾತ್ರ ಯಾವ ವಯಸ್ಸಲ್ಲೂ ಬೆಳೆಯುವಂಥದ್ದು, ಬೇಡ ಅಂದ್ರೂ ಕೇಳೋದಿಲ್ಲ. ಅದು ಯಾರೋ ಒಬ್ಬರಿಗೆ ಚಪ್ಪಲಿ ಹಾಕೊಳ್ಳಿಕ್ ಆಗ್ತಿರ್ಲಿಲ್ಲ. ಸಮಸ್ಯೆ ಏನಂದ್ರೆ ಹೊಟ್ಟೆ ಅಡ್ಡ ಬರುತ್ತದೆ ಅಂತ ನೋಡ್ಬೇಕಾದ್ರೆ, ಚಪ್ಪಲಿ ಹಾಕೊಳ್ಬೇಕಾದ್ರೆ ತಮ್ಮ ಕಾಲಂತ ನೋಡ್ಕೊಳ್ಳಿಕ್ ಬರ್ಬೇಕು ಅಂತ. ಚಪ್ಪಲಿ ಮುಂದೆ ಇಟ್ಕೊಂಡು ಎಲ್ಲಿ ಚಪ್ಪಲಿ ಒಳಗೆ ಕಾಲು ಹೋಗ್ಬೇಕಲ್ಲ ಅಂತ ನೋಡ್ಬೇಕಾಗ್ತದಲ್ಲ ಅಂತ. ಹೊಟ್ಟೆ ಅಡ್ಡ ಅಂತ, ಹೊಟ್ಟೆ ಹೇಗಿದೆ ಅವರದ್ದು ಅಂದ್ರೆ ಚಪ್ಪಲಿ ಬೇರೆ ಯಾರು ಹಾಕ್ಲೇಬೇಕು, ಅವ್ರು ಹಾಕೊಳ್ಳಿಕ್ ಸಾಧ್ಯ ಇಲ್ಲ ಚಪ್ಪಲಿಯನ್ನು. ಮದಿಸುವುದು ಅದು, ಅದು ಹೊಟ್ಟೆ ಮದಿಸಿದ್ರೆ ಬೇರೆ ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಬಿಡೋದಿಲ್ಲ. ಅದು ಹೊಟ್ಟೆಗೆ ಹೆಚ್ಚಾದರೆ ಮತ್ತೆ ಯಾವುದೂ ಅರ್ಥ ಆಗೋದಿಲ್ಲ. ಆಲಸ್ಯ ಒಂದೇ ಕೆಲಸ ಮಾಡೋದು, ಆಮೇಲೆ ಬೇರೆ ಯಾವ ಗುಣವೂ ಕೆಲಸ ಮಾಡೋದಿಲ್ಲ. ಆಲಸ್ಯವೇ ಸರ್ವಸ್ವ ಅಂತ ಹಾಗಾಗ್ಬಿಡ್ತದೆ ಅಂತ. ರೋಗಗಳು ಪಕ್ಕದಲ್ಲೇ ಬರ್ತವೆ, ರೋಗ ಹುಟ್ಟುವುದೇ ಅಲ್ಲಿಂದ ಅಂತ. ಅಗತ್ಯಕ್ಕಿಂತ ಹೆಚ್ಚಿನ ಆಹಾರ ಆಮವಾದಾಗ, ಅದನ್ನು ಆಮ ಅಂತ ಕರೀತಾರೆ, ಅದು ಪಚನವಾಗದೆ ದೇಹದೊಳಗೆ ಉಳ್ಕೊಂಡಾಗ ಅಲ್ಲಿಂದ ಎಲ್ಲ ರೋಗಗಳ ಸೃಷ್ಟಿ. ಹಾಗಾಗಿ ಪಕ್ಕದಲ್ಲಿ ಅದು ರೋಗಗಳು ಕೂಡ ಇದ್ದೇ ಇದೆ. ಮದಿಸುವುದು ಅದು ಆಧರಿಸಿ, ಕುದಿಯುವುದು ನಿರಾಕರಿಸಿ. ಹೊಟ್ಟೆಯನ್ನು ಓಲೈಸಿದ್ರೆ ಆ ಸಮಸ್ಯೆ, ಓಲೈಸಿದ್ರ ಬದಲು ಹೊಟ್ಟೆಯನ್ನು ನೀವು ನಿರಾಕರಿಸಿದ್ರೆ, ಹೊಟ್ಟೆ ಕೇಳಿದ್ದನ್ನು ಕೊಡೋದಿಲ್ಲ ಅಂತ ನೀವು ಹಠ ಮಾಡಿದ್ರೆ ಕುದಿಯುವುದು ಅಂತ, ಕೊತ ಕೊತ ಕುದಿಯುದಂತೆ. ಕೂರ್ಲಿಕ್ಕೆ ನಿಲ್ಲಕ್ಕೆ ಬಿಡೋದಿಲ್ಲ, ಹೊಟ್ಟೆ ತಾಳ ಹಾಕಿತು ಅಂತ ಹೇಳ್ತಾರಲ್ಲ, ಅದು ಹೊಟ್ಟೆ ಒಳಗೆ ರುದ್ರ ನರ್ತನ ಪ್ರಾರಂಭ ಆಗಿಬಿಡ್ತದೆ. ಏನಾದರೂ ಕೊಟ್ಟು ಹೊರತು, ಅದು ಕೇಳಿದ್ದನ್ನು ಕೊಟ್ಟು ಹೊರತು ಬಿಡೋದೇ ಇಲ್ಲ. ಅದು ಕೇಳಿದ್ದನ್ನು ಕೊಡದೆ ಬೇರೆ ಏನಾದರೂ ಕೊಟ್ಟರೆ ಹೊಟ್ಟೆ ಒಳಗೆ ಮತ್ತೆ ಏನೋ ಗುಡುಗುಡು ಶುರುವಾಗ್ತದೆ, ಅದು ಸಮಾಧಾನ ಇಲ್ಲ ಅದಕ್ಕೆ ಅಂತ. ಹಾಗಾಗಿ ಕುದಿಯುವುದು ನಿರಾಕರಿಸಿ, ಹದದೊಳ್ ಇರಿಸುವುದು ಎಂತೋ ಹೇಗಪ್ಪ ಇದನ್ನೊಂದು ಹದದಲ್ಲಿ ಇರಿಸೋದು. ಸ್ವಲ್ಪ ಹೆಚ್ಚಾದರೂ ಸಮಸ್ಯೆ, ಸ್ವಲ್ಪ ಕಡಿಮೆ ಆದರೂ ಸಮಸ್ಯೆ, ಯಾವುದು ಸರಿ ಅಂತ ಗೊತ್ತಾಗೋದಿಲ್ಲ. ತುತ್ತು ಹೆಚ್ಚಾಯಿತು ಕಡಿಮೆ ಆಯಿತು ಅಂತ ಗೊತ್ತಾಗೋದಿಲ್ಲ, ಹೇಗಪ್ಪ ಎಂಬುದಾಗಿ ಕಗ್ಗದ ಕವಿ ಚಿಂತೆ ಮಾಡ್ತಾರೆ. ಅವರು ಚಿಂತೆ ಮಾಡ್ತಾರೆ ಅನ್ನೋದಕ್ಕಿಂತ ನಮ್ಮೆಲ್ಲರ ಚಿಂತೆಯನ್ನು ಅವರು ಪದಗಳಲ್ಲಿ ಪದ್ಯದ ಮೂಲಕವಾಗಿ ಹೇಳಿದ್ದಾರೆ ಕಗ್ಗದ ಕವಿ. ಎಷ್ಟು ಸುಂದರವಾಗಿದೆ ನೋಡಿ. ಅದು ಹೆಚ್ಚಾದರೂ ತೊಂದರೆ, ಕಡಿಮೆ ಆದರೂ ತೊಂದರೆ, ಅದು ಸರಿ ಇರೋದಕ್ಕೆ ತಪಸ್ಸು ಅಂತ ಹೆಸರು, ಬೇರೆ ಏನೂ ಅಲ್ಲ. ತಪಸ್ಸು ಅಂದ್ರೆ ನೀವು ಕಾಡಿನ ಸ್ಮರಣೆ ಮಾಡ್ಕೊಳ್ಬೇಡಿ, ನದಿ ತೀರ, ಗಡ್ಡೆ ಗೆಣಸು, ತಣ್ಣೀರ್ ಸ್ನಾನ, ಉಪವಾಸ ಇರೋದು, ಗಡ್ಡೆ ಬಿಡೋದು, ಇದು ಯಾವುದನ್ನು ಸ್ಮರಣೆ ಮಾಡ್ಕೊಳ್ಬೇಡಿ. ಆಹಾರ ಹೆಚ್ಚು ಆಗಬಾರದು, ಕಡಿಮೆ ಆಗಬಾರದು. ಆಹಾರ ಸಲ್ಲದ್ದಾಗಬಾರದು, ಸಲ್ಲುವ ಆಹಾರ ಪವಿತ್ರವಾಗಿ ಬೇಕಾದಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡ್ರೆ, ನೀವು ಪುರುಷರಾಗಿರಿ, ಮಹಿಳೆಯರಾಗಿರಿ, ಮಕ್ಕಳಾಗಿರಿ, ದೊಡ್ಡವರಾಗಿರಿ, ಸಣ್ಣವರಾಗಿರಿ, ಯಾವ ಜಾತಿ ವರ್ಗಕ್ಕೆ ಸೇರಿರಿ, ತಪಸ್ಸು ನೀವು ಮಾಡ್ತಾ ಇರುವಂತ ತಪಸ್ಸಾಗಿರ್ತದೆ. ಅದು ಇಟ್ಟುಕೊಂಡು ನೀವು ಯಾವ ಜಪ ಮಾಡಿದ್ರು ಮಹಾಫಲ, ಅದಕ್ಕೆ ಯಾವ ಸಾಧನೆ ಮಾಡಿದ್ರು, ಯಾವ ಧ್ಯಾನ ಮಾಡಿದ್ರು ಫಲಿಸ್ತದೆ. ಅದು ಇಲ್ಲದಿದ್ರೆ ಫಲಿಸೋದೇ ಇಲ್ಲ, ಏನ್ ಮಾಡಿ ಪ್ರಯೋಜನ? ಗಡದ್ದಾಗಿ ಊಟ ಮಾಡಿ ಹೋಗಿ ಧ್ಯಾನಕ್ಕೆ ಕೂತ್ರೆ, ಜಪಕ್ಕೆ ಕೂತ್ರೆ ಸಾಕ್ಷಾತ್ಕಾರ ಆಗೋದು ಅದು ದುರ್ಗಾದೇವಿ ಅಲ್ಲ, ನಿದ್ರಾದೇವಿ ಸಾಕ್ಷಾತ್ಕಾರ ಆಗುವಂಥದ್ದು ಅಂತ. ಹಾಗಾಗಿ ಇದು ಒಂದು ಹದದಲ್ಲಿ ಇರಲೇಬೇಕು. ಹಾಗಾಗಿ ಆ ಸಮಯಗಳಲ್ಲಿ ನೋಡಿ, ಸಂಧ್ಯಾ ಕಾಲದಲ್ಲಿ ನಾವು ಯಾವಾಗ ನಮಗೆ ಜಪ ಮಾಡ್ಲಿಕ್ಕೆ ಹೇಳಿದ್ದಾರೆ, ಧ್ಯಾನ ಮಾಡ್ಲಿಕ್ಕೆ ಹೇಳಿದ್ದಾರೆ, ಆಗೆಲ್ಲ ಸಾಮಾನ್ಯವಾಗಿ ಹೊಟ್ಟೆಯಲ್ಲಿ ಆಹಾರ ಇರೋದಿಲ್ಲ ಅಂತ. ಈಗ ಬ್ರಾಹ್ಮಿ ಮುಹೂರ್ತ, ಪ್ರತಃಕಾಲ ಬ್ರಾಹ್ಮಿ ಮುಹೂರ್ತ, ಬಹಳ ಹಿಂದೆ ಆಹಾರ ಬಿದ್ದಿರ್ತದೆ ಹೊಟ್ಟೆಗೆ ಅಂತ. ಅಥವಾ ಸಂಧ್ಯಾ ಕಾಲ, ಸಂಗಮ ಕಾಲದಲ್ಲಿ ಪೂಜೆ ಮಾಡೋದು ಒಂದು ಪದ್ಧತಿ. ಸಂಗಮ ಕಾಲ ಅಂದ್ರೆ ಸೂರ್ಯೋದಯದಿಂದ ಪ್ರಾತಃಕಾಲ ಕಳೆದ ಮೇಲೆ ಮಧ್ಯಾಹ್ನ ಕಾಲದ ಮಧ್ಯದಲ್ಲಿ ಇರ್ತಕ್ಕಂತ ಒಂದು 11 ಗಂಟೆ ಹಿಂದೆ ಬರತಕ್ಕಂತ ಕಾಲ ಅದು. ಆ ಕಾಲದಲ್ಲಿ ಪೂಜೆ ಮಾಡಬೇಕು ಅಂತ ರೂಢಿ ಇರ್ತಕ್ಕಂಥದ್ದು. ಅದು ತಿಂಡಿ ತಿಂದು ಮಾಡೋದಲ್ಲ ಅಂತ ಕೇಳಬೇಡಿ. ತಿಂಡಿ ಅನ್ನೋದೇ ಅದು ಅವೈಜ್ಞಾನಿಕ, ಅದು ಅಶಾಸ್ತ್ರೀಯ. ಅದು 9 ಗಂಟೆ 8 ಗಂಟೆ ತಿಂಡಿ ತಿನ್ನು ಅನ್ನುವಂಥ ಶಾಸ್ತ್ರದಲ್ಲಿ ಇಲ್ಲ. 11-11:30 ನಂತರ ಬರ್ತಕ್ಕಂಥದ್ದು ತಿಂಡಿಯ ಸಮಯ ಅಂತ. ಎರಡನೇ ಯಾಮ ಅರ್ಧ ಆಗಬೇಕು, ಅರ್ಧ ಆದ ಬಳಿಕ ಆಹಾರ ಸೇವನೆ ಮಾಡ್ಬೋದು. ಅಲ್ಲಿವರೆಗೆ ಆಹಾರ ಸೇವನೆ ಮಾಡೋ ಸಮಯ ಬರಲಿಲ್ಲ, ಆಗ ಪೂಜೆ ಮಾಡ್ಬೋದು. ಹಾಗಾಗಿ ತಿಂಡಿ ತಿಂದು ಸ್ನಾನ ಮಾಡಿ ಪೂಜೆ ಮಾಡು ಅಂತ ಕೇಳೋರು, ಅದು ಬೇರೆನಂತೆ. ಆಹಾರ ಹೊಟ್ಟೆಯಲ್ಲಿ ಇದ್ದಾಗ ಸ್ನಾನ ಮಾಡಿದರೆ ಆಹಾರ ಸರಿಯಾಗಿ ಪಚನವಾಗೋದಿಲ್ಲ. ಯಾವುದೇ ಕಾರಣಕ್ಕೂ ಹೊಟ್ಟೆಯಲ್ಲಿ ಆಹಾರ ಇರ್ತಾ ಸ್ನಾನ ಮಾಡಬಾರದು. ಆಹಾರ ಪಚನವಾದ ಮೇಲೆ ಒಂದು 3-4 ಗಂಟೆ ಆದರೂ ಕಳಿಬೇಕು ಕೊನೆ ಪಕ್ಷ. ಕೂಡಲೇ ಸ್ನಾನ ಮಾಡಿದ್ರಂತೂ ತುಂಬಾ ಅದು ಆರೋಗ್ಯಕ್ಕೆ ತೊಂದರೆ ಕೊಡ್ತಕ್ಕಂಥದ್ದು. ಹಾಗಾಗಿ ಇವೊಂದು ಆ ರೀತಿ ಪದ್ಧತಿಗಳು ಬಂದ್ಬಿಟ್ಟಿದೆ. ತಿಂಡಿ ತಿನ್ನು, ಸ್ನಾನ ಮಾಡು, ಪೂಜೆಗೆ ಹೋಗು ಅಥವಾ ಮತ್ತೊಂದಕ್ಕೆ ಹೋಗು, ಹಾಗೆ ಮಾಡ್ಲಿಕ್ಕಿಲ್ಲ ಅಂತ.
ಸ್ನಾನವನ್ನು ಹಾಗೆಲ್ಲ ಮಾಡಲಿಕ್ಕಿಲ್ಲ ಅಂತ. ಹೊಟ್ಟೆಯಲ್ಲಿ ಆಹಾರ ಇರಬಾರದು ಅಂತ, ಸ್ನಾನಕ್ಕೆ ಆ ನಿಯಮ, ಇನ್ನು ಅನುಷ್ಠಾನಕ್ಕೆ. ಹಾಗಾಗಿ ತಪಸ್ಸು ಬೇಕು ಪ್ರತಿಯೊಬ್ಬನಿಗೂ, ಅದು ಅಷ್ಟೆಲ್ಲ ಕಷ್ಟ ಅಲ್ಲ, ಹಾಗೆಂತ ತೀರಾ ಸುಲಭವಲ್ಲ. ಅದು ನೀವು ಪ್ರಾರಂಭ ಮಾಡ್ಬೋದು ಒಂದು ಕಡೆಯಿಂದ, ಅಂದರೆ ನೀವು ಮಾಡೇ ಮಾಡಿರ್ತೀರಿ. ಈಗ ನಿಮ್ಮ ಜೀವನದಲ್ಲಿ ನೀವಾದರೂ ಕೂಡ ಏನೋ ಕೆಲವು ತಿಂತೀರಿ, ಏನೋ ಕೆಲವು ತಿನ್ನೋದಿಲ್ಲ, ಏನೋ ಕೆಲವು ನಿಯಮ ಇಟ್ಕೊಂಡಿರ್ತೀರಿ. ನೀವೆಲ್ಲದನ್ನು ತಿನ್ಬಿಡ್ತೀರಾ, ಎಷ್ಟು ಬೇಕಾದ್ರೂ ತಿನ್ಬಿಡ್ತೀರಾ, ಹಾಗೆ ಇಲ್ಲ ತಾನೆ. ನೀವೇನೋ ಒಂದು ನಿಯಮ ಇಟ್ಕೊಂಡೇ ಇದ್ದೀರಿ, ಅದನ್ನು ಇನ್ನೂ ಸ್ವಲ್ಪ ಸರಿ ಮಾಡಿಕೊಂಡ್ರೆ ತಪಸ್ಸಾಯ್ತದ. ಹಾಗಾಗಿ ಇಂಥ ತಪಸ್ಸು ಇದ್ದವನು ಗುರು, ಗುರುಕುಲವಾಗಬೇಕಾದ್ರೆ ಅಂಥ ಗುರು ಇರಬೇಕಾಗ್ತದೆ. ಯಾರಲ್ಲಿ ತಪಸ್ಸಿದೆಯೋ ಅಂಥವನನ್ನು ಕೇಂದ್ರವಾಗಿಟ್ಕೊಂಡಿದ್ರೆ ಮಾತ್ರ ಅದು ಗುರುಕುಲ ಅಂತ ಅನಿಸ್ಕೊಳ್ತದೆ, ಇಲ್ಲದಿದ್ದರೆ ಗುರುಕುಲವಲ್ಲ. ಹಾಗಾಗಿ ಶಿಷ್ಯ ಹೇಗಿರ್ತಾನೆ, ಗುರು ಯುದ್ಧ ಆಗಿರ್ತಾನೆ. ಗುರು ಹೇಗಿರ್ತಾನೆ, ತನ್ನ ಆಹಾರ ಇದ್ದಂತೆ ಇರ್ತಾನೆ. ಗುರುಕುಲ ಹೇಗಿರ್ತದೆ, ಗುರು ಇದ್ದಂತೆ ಇರ್ತದೆ. ಗುರು ಹೇಗಿರ್ತಾನೆ, ತನ್ನ ಆಹಾರ ಇದ್ದಂತೆ ಇರ್ತಾನೆ. ಹಾಗಾಗಿ ಯಾವುದೇ ಗುರುಕುಲದಲ್ಲಿ ಅಥವಾ ಯಾವುದೇ ಗುರುವಿನ ಬದುಕಿನಲ್ಲಿ ಆಹಾರವೆಂಬುದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೀವು ಗುರು ಭಿಕ್ಷೆ ಅಂತ ಮಾಡ್ತೀರಿ, ಅದಕ್ಕೆ ಎಲ್ಲಿಲ್ಲದೆ ಇರತಕ್ಕಂಥ ಮಹತ್ವ ಗುರು ಭಿಕ್ಷೆ ಅನ್ನೋದಕ್ಕೆ. ಯಾಕೆ ಅಂದರೆ ತಪಸ್ಸಿನ ಒಂದು ಭಾಗ ಅದು. ಊಟವನ್ನು ಮಾಡದಿರುವುದು ತಪಸ್ಸು, ಊಟವನ್ನು ಮಾಡುವುದು ಕೂಡ, ಮಾಡುವ ಕ್ರಮದಲ್ಲಿ ಮಾಡಿದರೆ, ಸರಿಯಾಗಿ ಮಾಡಿದರೆ ಅದು ಕೂಡ ತಪಸ್ಸೇ. ಹಿತಮಿತ ಮೇಧ್ಯಾಶನಂ ತಪಃ, ಊಟ ಇಲ್ಲದೇ ಇರೋ ತಪಸ್ಸು ಅಂತ ಹೇಳಲಿಲ್ಲ. ಹಿತವಾದ ಮಿತವಾದ ಮೇಧ್ಯವಾದ ಅಶನಂ, ಆಹಾರವು ತಪಸ್ಸು ಅಂತ, ಅದು ಭಿಕ್ಷೆ. ಗುರು ಭಿಕ್ಷೆಗೆ ಮಹತ್ವ ಬಂದಿರತಕ್ಕಂಥದ್ದೇ ಆ ರೀತಿಯಲ್ಲಿ ತಪಸ್ಸಿನ ಒಂದು ಭಾಗವಾಗಿ ಬರೋದ್ರಿಂದ. ಹಾಗಾಗಿ ನಾವೆಲ್ಲರೂ ತಪಸ್ಸನ್ನು ಮಾಡೋಣ, ಮತ್ತು ತಪಸ್ವಿಗಳಾದ ಗುರುಗಳನ್ನು, ಗುರುಕುಲಗಳನ್ನು ನೆನೆಸೋಣ. ಅವುಗಳೆಂದರೆ ಭಾರತದ ದೀಪ್ತಿ, ಅವುಗಳೆಂದರೆ ಭಾರತದ ಭವಿಷ್ಯ ಕೂಡ. ಹರೇ.